ಐಪಿಎಲ್ನಲ್ಲಿ ಆರ್ಸಿಬಿ ಸತತ 14 ವರ್ಷಗಳಿಂದ ಕಪ್ ಗೆಲ್ಲುವ ವಿಶ್ವಾಸದಲ್ಲಿ ಕಣಕ್ಕೆ ಇಳಿದ್ರೂ ಇದುವರೆಗೂ ಒಮ್ಮೆಯೂ ಕಪ್ ಗೆಲ್ಲುವಲ್ಲಿ ಯಶಸ್ವಿಯಾಗಿಲ್ಲ. ಇದುವರೆಗೂ ಆರ್ಸಿಬಿ 3 ಬಾರಿ ಫೈನಲ್ ಪ್ರವೇಶ ಮಾಡಿದ್ರೂ ಸಹ ಕಪ್ ಗೆಲ್ಲುವಲ್ಲಿ ಮಾತ್ರ ಯಶಸ್ವಿಯಾಗಿಲ್ಲ. 2016 ವಿರಾಟ್ ಕೊಹ್ಲಿ ನೇತೃತ್ವದಲ್ಲಿ ಆರ್ಸಿಬಿ ಫೈನಲ್ ಪ್ರವೇಶವನ್ನು ಮಾಡಿತ್ತು. ಆದರೆ ಗೆಲುವಿನ ಹೊಸ್ತಿದಲ್ಲಿ ಇದ್ದ ಆರ್ಸಿಬಿ ಕಪ್ ಗೆಲ್ಲುವಲ್ಲಿ ಎಡವಿತ್ತು. 2016 ಸೀಸನ್ನಲ್ಲಿ ಆರಂಭದಿಂದಲೂ ಉತ್ತಮ ಪ್ರದರ್ಶನ ತೋರಿದ್ದ ಆರ್ಸಿಬಿ ಫೈನಲ್ನಲ್ಲಿ ಹೈದರಾಬಾದ್ ತಂಡದ ನೀಡಿದ್ದ 208 ರನ್ಗಳ ಗುರಿಯನ್ನು ಬೆನ್ನು ಹತ್ತಿದ್ದ ಆರ್ಸಿಬಿ 20 ಓವರ್ಗಳಲ್ಲಿ 7 ವಿಕೆಟ್ನಷ್ಟಕ್ಕೆ 200 ರನ್ ಗಳಿಸುವ ಮೂಲಕ 8 ರನ್ಗಳ ಸೋಲನ್ನು ಅನುಭವಿಸಿತ್ತು. ತವರು ನೆಲದಲ್ಲಿ ಫೈನಲ್ ಪಂದ್ಯ ಆಡಿದ್ದ ಆರ್ಸಿಬಿಯ ಈ ಸೋಲು ಎಲ್ಲರಿಗೂ ನಿರಾಸೆಯನ್ನು ಉಂಟು ಮಾಡಿತ್ತು. ಇದೀಗ 2016 ಸೋಲಿನ ವಿಚಾರವಾಗಿ ಮಾತನಾಡಿರುವ ವಿರಾಟ್ ಕೊಹ್ಲಿ ತವರಿನಲ್ಲಿ ನಡೆದಿದ್ದ ಫೈನಲ್ ಪಂದ್ಯದಲ್ಲಿ ಸೋಲುವುದೆಂದರೆ ಹೇಗೆ ಅನ್ನೋ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನಾವು 9 ಓವರ್ ಮುಕ್ತಾಯವಾದಾಗ 100 ರನ್ ಗಡಿದಾಟಿದ್ದೆವು, ಒಂದು ವಿಕೆಟ್ ಕೂಡ ಕಳೆದುಕೊಂಡಿರಲಿಲ್ಲ. ಆದರೆ ನಂತರ ನಾವು ಸೋಲನ್ನು ಕಂಡೆವು ಅಂತ ಸೋಲಿನ ನೋವನ್ನು ಹೊರಹಾಕಿದ್ದಾರೆ. ಆ ಸೋಲಿನಿಂದ ಈಗಲೂ ನನಗೆ ಹೊರಬರಲು ಸಾಧ್ಯವಾಗುತ್ತಿಲ್ಲ, ಆ ಸೋಲು ಈಗಲೂ ನನ್ನನ್ನು ಕಾಡುತ್ತೆ ಅಂತ ಹೇಳಿಕೊಂಡಿರೋ ವಿರಾಟ್ ಕೊಹ್ಲಿ 2016 ಆರ್ಸಿಬಿ ತಂಡದಲ್ಲಿ ರಾಹುಲ್ ಕೂಡ ಇದ್ದರು. 2016 ಐಪಿಎಲ್ ಫೈನಲ್ ಪಂದ್ಯ ಹೈಲೈಟ್ಸ್ ಪ್ರಸಾರವಾದಾಗಲೆಲ್ಲ ರಾಹುಲ್ ಆ ಪಂದ್ಯದ ಸ್ಕ್ರೀನ್ಶಾಟ್ ತೆಗೆದು ನನಗೆ ಕಳುಹಿಸಿ ಬೇಸರವನ್ನು ವ್ಯಕ್ತಪಡಿಸುತ್ತಾರೆ. ಆ ಮ್ಯಾಚ್ನಲ್ಲಿ ಆರ್ಸಿಬಿ ಸೋಲನ್ನು ಅನುಭವಿಸಿದ ನೋವು ಈಗಲೂ ನನ್ನನ್ನು ಕಾಡುತ್ತೆ ಅಂತ ರಾಹುಲ್ ಯಾವಾಗಲೂ ನನಗೆ ಹೇಳುತ್ತಾರೆ ಅಂತ ವಿರಾಟ್ ಕೊಹ್ಲಿ ಹೇಳಿಕೊಂಡಿದ್ದಾರೆ. ಒಟ್ಟಿನಲ್ಲಿ 2016 ಆರ್ಸಿಬಿ ಫೈನಲ್ನಲ್ಲಿ ಕೇವಲ 8 ರನ್ಗಳಿಂದ ಸೋಲುವ ಮೂಲಕ ಕಪ್ ಗೆಲ್ಲುವಲ್ಲಿ ಯಶಸ್ವಿಯಾಗದೇ ಇದ್ದದ್ದು ಈಗಲೂ ಸಹ ಅಂದಿನ ತಂಡದಲ್ಲಿ ಇದ್ದ ಆಟಗಾರರ ಜೊತೆಯಲ್ಲಿ ಆರ್ಸಿಬಿ ಅಭಿಮಾನಿಗಳಿಗೂ ಸಹ ಆ ನೋವು ಕಾಡುತ್ತಲೇ ಇದೆ ಅಂದರೆ ತಪ್ಪಾಗೋದಿಲ್ಲ. ಇನ್ನು 2016 ಟೂರ್ನಿಯಲ್ಲಿ ವಿರಾಟ್ ಕೊಹ್ಲಿ ಭರ್ಜರಿ ಪ್ರದರ್ಶನ ತೋರುವ ಮೂಲಕ ಐಪಿಎಲ್ ಇತಿಹಾಸದಲ್ಲಿ ಹೊಸ ದಾಖಲೆಯನ್ನು ಸಹ ಬರೆದಿದ್ದರು. ತಾವು ಆಡಿದ ಪಂದ್ಯದಲ್ಲಿ ಒಟ್ಟು 973 ರನ್ಗಳನ್ನು ಕಲೆಹಾಕುವ ಮೂಲಕ ಹೊಸ ದಾಖಲೆ ಬರೆದಿದ್ದರೆ ಒಂದೇ ಸೀಸನ್ನಲ್ಲಿ 4 ಶತಕ ಸಿಡಿಸುವ ಮೂಲಕ ಮತ್ತೊಂದು ದಾಖಲೆಯನ್ನು ನಿರ್ಮಿಸಿದ್ರು. ಈ ಎಲ್ಲ ಪ್ರದರ್ಶನ ನಡುವೆಯೂ ಆರ್ಸಿಬಿ 2016 ಫೈನಲ್ನ ಕೊನೆಯ ಹಂತದಲ್ಲಿ ಎಡವಿದ್ದು ಈಗಲೂ ಸಹ ಅಭಿಮಾನಿಗಳಿಗೂ ಮತ್ತು ಆಟಗಾರರಿಗೆ ನಿರಾಸೆಯುಂಟಾಗುತ್ತಿರುವುದಂತೂ ನಿಜ.